ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು, ಹಾಗೆ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ವಚನ ಚಳುವಳಿಯಿಂದ ಅಹಿಂಸಾತ್ಮಕವಾದಂತಹ ಕಲ್ಯಾಣ ಕ್ರಾಂತಿಯನ್ನು ಮಾಡುವ ಮುಖಾಂತರ ಸಮಾನತೆ, ಸಾಮಾಜಿಕ ಧಾರ್ಮಿಕ ಸಮಾನತೆಯನ್ನು ಸಾಧಿಸುವಂತಹ ಬಹುದೊಡ್ಡ ಕನಸನ್ನು ಬಸವಾದಿ ಶರಣರು ಕಂಡಿದ್ದರು. ಅಂತಹ ಸಮಾನತೆಯ ಮಾದರಿ ಸಮಾಜವನ್ನು ಶರಣ ಸಂಕುಲದ ಹೆಸರಿನಲ್ಲಿ ರಚಿಸಿದ್ದರು. ಅಂತಹ ಶಿವಶರಣರನ್ನು ಸ್ಮರಿಸುವುದು, ಅವರ ವಿಚಾರಗಳನ್ನು ತಿಳಿಯುವುದು ನಮ್ಮ ಬಹುಮುಖ್ಯ ಕರ್ತವ್ಯವೆಂದು ಹೇಳಬಹುದು. ಆದ್ದರಿಂದ ಇಂದಿನ ಶರಣ ಚರಿತಾಮೃತ ಸಂಚಿಕೆಯಲ್ಲಿ ಇವತ್ತು ನಾನು ಮೂರ್ತಿ ಬಿ ಎಂ ಬೆಂಗಳೂರಿನಿಂದ ಹಡಪದ ಅಪ್ಪಣ್ಣ ಅವರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಹಡಪದ ಅಪ್ಪಣ್ಣ ಅವರು 12ನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತಹ ಒಬ್ಬರು ಪ್ರಮುಖವಾದ ಶರಣರಾಗಿದ್ದರು. ಇವರು ಹಡಪದ ಸಮಾಜದವರಾಗಿದ್ದು ಬಸವಣ್ಣನವರ ಬಲಗೈ ಬಂಟನೆಂದೇ ಹೆಸರು ಪಡೆದಿದ್ದರು. ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದ ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂದೇ ಹೆಸರಾದಂತಹ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ, ಹಾಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಯಾರಿಗೂ ಸಹ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಅತ್ಯಂತ ಒಂದು ಹೆಸರನ್ನು ಪಡೆದಂತಹ ಶರಣರಲ್ಲಿ ಪ್ರಮುಖವಾದವರು ಹಡಪದ ಅಪ್ಪಣ್ಣ. ಅಂದಿನ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಈ ಜಾತಿ ಅಂತಕ್ಕಂಥದ್ದು, ಧರ್ಮ ಅಂತಕ್ಕಂಥದ್ದು ಸಮಾಜದಲ್ಲಿ ಮನೆ ಮಾಡಿದ್ವು. ಸಾಕಷ್ಟು ಭೇದ ಭಾವಗಳನ್ನು ಜನಗಳನ್ನು ಕಾಣ್ತಾ ಇದ್ದರು. ಅದರಲ್ಲೂ ವಿಶೇಷವಾಗಿ ಹಡಪದ ಸಮಾಜದವರನ್ನು ಕಂಡರೆ ಜನರು ಅತ್ಯಂತ ಕೀಳು ರೀತಿಯಲ್ಲಿ ಕಾಣ್ತಾ ಇದ್ದದ್ದು. ಹಾಗೆ ಬೆಳಗ್ಗೆ ಎಲ್ಲಾದರೂ ಹೊರಟಾಗ ಅವರ ಮುಖವನ್ನು ನೋಡಿದ್ರೆ ಅವತ್ತು ಅಪಶಕುನ ಅಂತಕ್ಕಂತಹ ಒಂದು ನಂಬಿಕೆ ಕೂಡ ಇತ್ತು. ಅದನ್ನು ಮೂಢನಂಬಿಕೆ ಅಂತ ನಾವು ಇಲ್ಲಿ ಕರೀಬಹುದು. ಅದಕ್ಕಾಗಿ ಬಸವಣ್ಣನವರು ಒಂದು ನಿಯಮವನ್ನು ಮಾಡಿದರು. ಯಾರೇ ಶರಣರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಬಸವಣ್ಣನವರನ್ನು ನೋಡಲು ಬಂದಾಗ ಅವರು ಮೊದಲು ಹಡಪದ ಅಪ್ಪಣ್ಣನನ್ನು ಭೇಟಿ ಮಾಡಿ ತದನಂತರ ಬಸವಣ್ಣನವರನ್ನು ಭೇಟಿ ಮಾಡತಕ್ಕಂಥ ಒಂದು ನಿಯಮವನ್ನು ಅವರು ಮಾಡಿದರು. ಅಂದರೆ ಅದರ ಅರ್ಥ ಏನು ಗೊತ್ತಾಗುತ್ತೆ ಅಂತಂದರೆ, ಕಾಯಕಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರೆ ಹೊರತು ಯಾವುದೇ ಜಾತಿ, ಧರ್ಮ, ವರ್ಗ ಇದ್ಯಾವುದೇ ರೀತಿಯ ಭೇದಗಳಿಗೆ ಅಲ್ಲಿ ಮಹತ್ವ ಇರ್ತಾ ಇರಲಿಲ್ಲ. ಅವತ್ತೇನಂದರೆ ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಅವ್ರು ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಮುಖ್ಯವೇ ಹೊರತು ಅದನ್ನು ಅತೀ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು 12 ಶತಮಾನದಲ್ಲಿದ್ದಂತಹ ಬಸವಾದಿ ಶರಣರು ಕೊಟ್ಟಿದ್ದರು ಹೊರತು ಯಾವುದೇ ಜಾತಿಗಾಗಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿರಲಿಲ್ಲ ಅಂತಕ್ಕಂಥದ್ದು. ಇನ್ನು ಹಡಪದ ಅಪ್ಪಣ್ಣನವರು ಒಬ್ಬ ಕಾರ್ಯದರ್ಶಿಯಾಗಿ, ಬಸವಣ್ಣನವರಿಗೆ ಒಬ್ಬ ಆಪ್ತನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಷ್ಟರ ಮಟ್ಟಿಗೆ ತನ್ನ ನಿಷ್ಠೆಯಿಂದ ಕಾಯಕವನ್ನು ಕೈಗೊಂಡಿದ್ದರು ಅನ್ನೋದನ್ನು ಗಮನಿಸಿದಾಗ ಬಹುಶಃ ಇವತ್ತಿನ ಸಮಾಜದ ವ್ಯಕ್ತಿಗಳಿಗೆ, ಇವತ್ತಿನ ಒಂದು ಕಾಲಘಟ್ಟಕ್ಕೆ ನಾವೇನು ಕೆಲಸ ಮಾಡ್ತಾ ಇರ್ತೀವಿ, ಹೇಗೆ ನಾವು ಉತ್ತಮವಾದ ರೀತಿಯಲ್ಲಿ ಶ್ರೇಷ್ಠವಾದ ರೀತಿಯಲ್ಲಿ ಕೆಲಸವನ್ನು ನಾವು ಮಾಡಬಹುದು ಅಂತಕ್ಕಂಥದ್ದಕ್ಕೆ ನಮ್ಮ ಹಡಪದ ಅಪ್ಪಣ್ಣನವರು ಒಂದು ಆದರ್ಶವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇನ್ನು ಅವರ ಒಂದು ಕಿರು ಪರಿಚಯ ಅವರನ್ನು ನೋಡೋದಾದರೆ, ಪೂರ್ತಿ ಹೆಸರು ಅವರದು ಹಡಪದ ಅಪ್ಪಣ್ಣ. ಕಾಲ ಕ್ರಿಸ್ತಶಕ 1160 ಸುಮಾರು. ಹಾಗೆ ಅವರ ಹೆಂಡತಿ ಲಿಂಗಮ್ಮ, ಹಡಪದ ಲಿಂಗಮ್ಮ ಅಂತ, ಅವರು ಕೂಡ ಪ್ರಖ್ಯಾತ ಶರಣರು. ಜೊತೆಗೆ ಇವರ ದೊರೆತಿರುವ ಒಟ್ಟಾರೆ ವಚನಗಳು ಸುಮಾರು 250. ಇವರ ವಚನಗಳ ಅಂಕಿತ ನಾಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತಕ್ಕಂಥದ್ದು. ಇನ್ನು ಇವರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ದೊರೆತಿಲ್ಲ. ಬಹುಶಃ ಸಾಕಷ್ಟು ಸಂಶೋಧನೆಗಳು ಇನ್ನೂ ನಡೀಬೇಕು ಇವರ ಒಂದು ಮಾಹಿತಿಗಳನ್ನು, ಇವರ ಒಂದು ವಿಚಾರಗಳನ್ನು ತಿಳಿಯಬೇಕಂತಂದರೆ, ಅಥವಾ ಇವರ ಬಾಲ್ಯ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ಇಲ್ಲಿ ನನಗೆ ಅನಿಸುತ್ತೆ. ಒಂದು ಕಡೆ ಒಬ್ಬರು ಶಾಂತಯ್ಯ ಸ್ವಾಮಿ ಅಂತಕ್ಕಂಥವರು ಒಂದು ಹಸ್ತಪ್ರತಿಯನ್ನು ತಯಾರಿಸ್ತಾರೆ. ಅವರು ತಾಡೋಲೆ ಅಂದರೆ ಹಿಂದೆ ಒಂದು ಮರದಲ್ಲಿ ಮಾಡಿದಂತಹ ಒಂದು ಇದರಲ್ಲಿ ಬರೆದಿಡ್ತಾ ಇದ್ದರು, ಏನಾದರೂ ವಚನಗಳದು ಅಥವಾ ವಿಷಯಗಳನ್ನು ಬರೆದಿಡ್ತಾ ಇದ್ದರು. ಅದ್ರ ಕಡೆಯಿಂದ ಒಂದು ಹಸ್ತಪ್ರತಿಯನ್ನು, ಇವರು ಇದಕ್ಕೆ ಹಸ್ತಾಂತರ ಮಾಡಿ ಒಂದು ಪ್ರತಿಯನ್ನು ತಯಾರಿಸ್ತಾರೆ. ಅದು ಇವ ಹಡಪದ ಅಪ್ಪಣ್ಣನವರ ಜಾತಕಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರುತ್ತೆ. ಆ ಒಂದು ಹಸ್ತಪ್ರತಿಯ ಒಂದು ಪ್ರಕಾರ ಅವರ ಜನ್ಮನಾಮ, ಹಡಪದ ಅಪ್ಪಣ್ಣನವರ ಜನ್ಮನಾಮ ಜೀವಣ್ಣ, ನಡೆನಾಮ ಅಪ್ಪಣ್ಣ, ಅವರ ಊರು ಮಸಬಿನಾಳ ಅಂತ ಅಲ್ಲಿ ಉಲ್ಲೇಖ ಆಗಿದೆ. ತಂದೆಯ ಹೆಸರು ಚನ್ನವೀರಪ್ಪ ಅಂತ ಉಲ್ಲೇಖ ಆಗಿದೆ. ಜೊತೆಗೆ ತಾಯಿಯ ಹೆಸರು ದೇವಕಮ್ಮ ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಬಹುದು.
ಸೊ ಇನ್ನು ಅವರ ಕಸುಬು ಏನಪ್ಪ, ಅವರು ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ವೀಳ್ಯವನ್ನು ನೀಡುವುದು. ವೀಳ್ಯ ಅಂದರೆ ಎಲೆ ಅಡಿಕೆ ಈ ಥರ ಒಂದು ತಾಂಬೂಲವನ್ನು ಕೊಡ್ತಕ್ಕಂಥದ್ದು. ಅನುಭವ ಮಂಟಪದಲ್ಲಿದ್ದಂತಹ ಎಲ್ಲ ಶರಣರಿಗೆ ಅವರು ತಾಂಬೂಲವನ್ನು ಕೊಡುವುದರ ಮುಖಾಂತರ ಅವರು ತಮ್ಮ ಕಾಯಕವನ್ನು ಕೈಗೊಂಡಿದ್ದರು ಅಂತಕ್ಕಂಥದ್ದು ನಮಗೆ ವಿಚಾರಗಳು ದೊರೆತವೆ. ಈ ಹಡಪ್ಪ ಅಂತ ಅಂದಾಗ ಇದಕ್ಕೆ ಎರಡು ರೀತಿಯ ಅರ್ಥಗಳು ಬರ್ತವೆ. ಸೊ ಒಂದು ಎಲೆ ಅಡಕೆಗಳನ್ನು ಇಟ್ಟುಕೊಳ್ಳುವ ಚೀಲ, ಅಂದರೆ ಈಗ ಬಹುಶಃ ನೀವೆಲ್ಲ ನೋಡಿರಬಹುದು, ಸುಮಾರಷ್ಟು ವಯಸ್ಸಾಗಿದ್ದಂಥವರು ನಮ್ಮ ಅಜ್ಜಿಯವರ ಕಾಲದಲ್ಲಿ ಒಂದು ಚೀಲವನ್ನು ಇಟ್ಕೊಳ್ತಾ ಇದ್ದರು. ಅದರಲ್ಲಿ ಈ ಎಲೆ ಅಡಿಕೆ ಹಾಗೆ ಇತರ ಸಾಮಗ್ರಿಗಳನ್ನು, ಸುಣ್ಣ ಈ ಥರದನ್ನು ಇಟ್ಕೊಳ್ತಾ ಇದ್ದರು. ಆ ಥರ ಚೀಲ ಇದ್ದಿದ್ದರಿಂದ ಕೆಲವರು ಏನು ಅಭಿಪ್ರಾಯ ಪಡ್ತಾರೆ ಅಂತಂದರೆ, ಇವರು ಹಡಪದ ಅಪ್ಪಣ್ಣನವರು ವೀಳ್ಯದ ಎಲೆಯನ್ನು, ವೀಳ್ಯವನ್ನು, ವೀಳ್ಯದ ತಾಂಬೂಲವನ್ನು ಶರಣರಿಗೆ ಕೊಡತಕ್ಕಂಥ ಒಂದು ಕಾರ್ಯವನ್ನು ಕೈಗೊಂಡಿದ್ದರು ಅಂತ ಹೇಳ್ತದೆ. ಇನ್ನೊಂದಷ್ಟು ಕೆಲವು ಮಾಹಿತಿಗಳ ಪ್ರಕಾರ ಇನ್ನೊಂದು ಅರ್ಥದಲ್ಲಿ ವಿಧದಲ್ಲಿ ಯಾವ ಥರ ಬರುತ್ತೆ ಅಂತಂದರೆ, ಈ ಗಡ್ಡ ಮೀಸೆ ಮತ್ತು ತಲೆಗೂದಲನ್ನು ಅಂದವಾಗಿ ಕತ್ತರಿಸ್ತಕ್ಕಂತಹ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುವಂತಹ ಒಂದು ಪೆಟ್ಟಿಗೆ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಅಂದರೆ ಅವರು ಬಹುಶಃ ಕ್ಷೌರಿಕರಾಗಿ ಇದ್ದರು ಅಂತಕ್ಕಂಥದ್ದು ಕೆಲವರ ಒಂದು ಅಭಿಮತ. ಅದಕ್ಕೆ ನಮಗೆ ಯಾವುದೇ ರೀತಿಯ ಒಂದು ನಿಖರವಾದಂತಹ ದಾಖಲೆಗಳು ದೊರೆತಿಲ್ಲ, ಅಥವಾ ಯಾವುದೇ ಅವರ ಹಡಪದ ಅಪ್ಪಣ್ಣನವರ ವಚನಗಳಲ್ಲಿ ಕೂಡ ಯಾವುದೇ ರೀತಿಯ ನಿಖರವಾದ ನಮಗೆ ಎಲ್ಲೂ ಕೂಡ ಅದು ಉಲ್ಲೇಖ ಆಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಕಡೆ ಇವರು ಹಡಪದ ಅಪ್ಪಣ್ಣ ಅಂತಂದಾಗ ಬಹಳಷ್ಟು ಒಬ್ಬ ಒಂದು ಕಾಯಕ ತತ್ವವನ್ನು ನೆಚ್ಚಿಕೊಂಡು ತನ್ನ ಸ್ವಾಮಿ ನಿಷ್ಠೆಗೆ ಹೆಸರಾದಂತಹವರು, ಬಹಳಷ್ಟು ಇವ್ರಿಗೆ ನಿಜಸೂಕಿ ಅಪ್ಪಣ್ಣ ಅಂತ ಕರೀತಾರೆ. ಬಹಳಷ್ಟು ಅಂದರೆ ಕಾಯಕವನ್ನೇ ಮಾಡಿಕೊಂಡು, ಕಾಯಕವೇ ಕೈಲಾಸವೆಂದು ನಂಬಿಕೊಂಡು ತನ್ನ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಬಹಳಷ್ಟು ಕೊನೆಯವರೆಗೂ ಈ ಕಲ್ಯಾಣ ಕ್ರಾಂತಿಯ ಸಂದರ್ಭದವರೆಗೂ ಬಸವಣ್ಣನವರ ಜೊತೆಯಲ್ಲಿಯೇ ಇದ್ದಂತಹ ಒಬ್ಬ ಪ್ರಮುಖ ವ್ಯಕ್ತಿ ಅಥವಾ ಶರಣ. ಮತ್ತು ಈ ಶರಣ ಅಂತ ತಕ್ಷಣ ಬಹುಶಃ ಅವರು ಕೇವಲ ಅವರ ವೃತ್ತಿಯನ್ನು ಮಾಡೋದಷ್ಟೇ ಬಿಟ್ಟು ಅತ್ಯಂತ ಉತ್ಕೃಷ್ಟವಾದಂತಹ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಅವರು ಬಹಳ ವಿದ್ಯಾವಂತರಾಗಿದ್ದರು ಅಂತಕ್ಕಂಥದ್ದು, ವೇದಗಳ ಪಾಠವೂ ಕೂಡ ಅವರಿಗೆ ಆಗಿತ್ತು ಅಂತ ಅನ್ನುವಂತಹ ಮಾಹಿತಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಅವರು ಬಹಳಷ್ಟು ಉತ್ತಮವಾದಂಥ ವಿಚಾರಗಳನ್ನು ಅವರ ವಚನಗಳ ಮುಖಾಂತರ ಬರುತ್ತೆ ಅಂತಕ್ಕಂಥದ್ದು. ಅವರು ವಚನಗಳಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ಪ್ರಮುಖವಾಗಿ ಎಲ್ಲ ಶರಣರು ಹೇಳುವಂತಹ ಕಾಯಕ ತತ್ವದ ಬಗ್ಗೆ ಹೇಳ್ತಾರೆ. ಜೊತೆಗೆ ಮುಖ್ಯವಾಗಿ ಷಟ್ ಸ್ಥಳ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಭಕ್ತಿ ಆಗಿರ್ಬೋದು, ಕೆಲವು ಬಹಳ ಸರಳವಾದ ರೀತಿಯಲ್ಲಿ ಅವರ ವಚನಗಳು ಇದ್ದು ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಕೆಲವು ಬೆಡಗಿನ ಶೈಲಿಯಲ್ಲಿ ಅವರ ವಚನಗಳನ್ನು ರಚನೆ ಮಾಡಿರ್ತಾರೆ. ಸುಮಾರು 250 ವಚನಗಳು ನಾನು ಆಗಲೇ ಹೇಳ್ದಂಗೆ ದೊರಕಿದ್ದಾವೆ. ಅದರಲ್ಲಿ ಒಂದು ವಚನವನ್ನು ನಾವು ಇವತ್ತು ನೋಡ್ತಾ ಅದರ ಒಂದು ತಾತ್ಪರ್ಯವನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥದ್ದು. ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಇಂದು ಮುಂದು ಆಡಲಿ ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ, ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತೀನಿ, ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಹಿಂದೂ ಮುಂದು ಆಡಲಿ ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಬರೀತಾರೆ. ಎಷ್ಟು ಚೆನ್ನಾಗಿ ಇವರು ವಚನಗಳನ್ನು ರಚನೆ ಮಾಡ್ತಾರೆ ಅಂತಂದರೆ, ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಅಷ್ಟು ಸರಳವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಬಲ್ಲಂತಹ ವಚನಗಳನ್ನು ಇವರು ಬರೀತಾ ಇದ್ದಾರೆ. ಒಂದಷ್ಟು ಈ ಒಂದು ವಚನದ ತಾತ್ಪರ್ಯವನ್ನು ನಾವು ನೋಡೋದಾದರೆ, ಒಂದೊಂದು ಸಾಲಾಗಿ ವಂದನೆಗೆ ನಿಲ್ಲಬೇಡ ಅಂದರೆ ಇಲ್ಲಿ ಯಾವ ಥರ ಬರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ, ಒಳ್ಳೆಯ ನಡೆನುಡಿಯನ್ನು ಅಳವಡಿಸಿಕೊಂಡು ಬಾಳಲು ಬೇಕಾದಂತಹ ರೀತಿ ನೀತಿಯನ್ನು, ಯಾವ ರೀತಿ ಬದುಕಬೇಕು ಅವನು, ಒಳ್ಳೆಯ ನಡೆ ನುಡಿ ಅಂತಕ್ಕಂಥದ್ದನ್ನು ಅಳವಡಿಸಿಕೊಂಡು ಹೇಗೆ ಒಂದು ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಯಾವ ಥರ ಅಂತಂದರೆ, ಒಂದನೆಗೆ ನಿಲ್ಲಬೇಡ ಅಂತಂದರೆ, ಹೊಗಳಿಕೆಯ ನುಡಿ, ಒಂದು ಕಡೆ ಮಾತು ಬರುತ್ತೆ, ಹೊಗಳಿ ಹೊಗಳಿ ಒನ್ನ ಶೂಲಕ್ಕೇರಿಸಿದರಯ್ಯ ಅಂತಕ್ಕಂಥದ್ದು. ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸುಮ್ಮನೆ ಏನು ಅವರ ಒಂದು ಏನೋ ಕೆಲಸ ಆಗಬೇಕು, ಭಾಳಷ್ಟು ಬಂದು ಅನಾವಶ್ಯಕವಾಗಿ ಹೊಗಳ್ತಾ ಇರ್ತಾರೆ ಸುಮ್ಮನೆ. ಇವತ್ತು ಹೆಂಗಾಗುತ್ತೆ ಅಂತಂದರೆ, ಯಾರೊಬ್ಬರು ಒಂದು ಒಳ್ಳೆ ಮಾತು ಹೇಳಿದ್ರು ಅಂದ ತಕ್ಷಣ ತುಂಬ ಏನು ನಾವು ಮೈ ಮರೆತು ಬಿಡ್ತೀವಿ, ನಾನು ಇಷ್ಟು ದೊಡ್ಡ
ವ್ಯಕ್ತಿಯಾಗಿದ್ದೇನೆ, ದೊಡ್ಡ ಸಾಕಷ್ಟು ಸಾಧನೆ ಮಾಡಿದ್ದೇನೆ, ನನಗೆ ಎಷ್ಟು ಜನ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು ಮನಸ್ಸಿನ ಒಳಗಡೆ ಸೇರಿಕೊಂಡು ನಾವು ಹೆಂಗೆ ಅಂದರೆ ನಿಜವಾದ ಅಂದರೆ ಸತ್ಯವನ್ನೇ ನಾವು ಎಲ್ಲೋ ಒಂದು ಕಡೆ ಮರೆತು ಬಿಡ್ತೀವಿ ಅಂತಕ್ಕಂಥದ್ದು. ನಾವು ಯಾರು ಅಂತಕ್ಕಂಥದ್ದು ನಮಗೆ ಸತ್ಯನೇ ಮರೆತೋಗುತ್ತೆ, ಅವ್ರು ಹೇಳಿದ್ದನ್ನು ನಂಬಿಕೊಂಡು ಅದೇ ಸತ್ಯ ಅಂತ ಅಂದ್ಕೊಂಡು ನಂಬಿಬಿಡ್ತೀವಿ ಅಂತಕ್ಕಂಥದ್ದು, ಅವರ ಮಾತಿಗೆ ಮರುಳಾಗ್ಬಿಡ್ತೀವಿ ಅಂತಕ್ಕಂಥ ಒಂದು ಮಾತು ಇಲ್ಲಿ ಬರ್ತಕ್ಕಂಥದ್ದು. ವಂದನೆಗೆ ನಿಲ್ಲಬೇಡ, ಹೊಗಳಿಕೆಯ ನುಡಿಯನ್ನು ಕೇಳಿಸಿಕೊಳ್ಳದಂತೆ ವ್ಯಕ್ತಿ ಏನು ಮಾಡ್ತಾನೆ, ಮನದಲ್ಲಿ ತಾನು ಇತರರಿಗಿಂತ ಶ್ರೇಷ್ಠ, ಬೇರೆಯವರಿಗಿಂತ ನಾನು ಮೇಲ್ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದೇನೆ, ದೊಡ್ಡವನು, ಅತ್ಯಂತ ಉತ್ತಮವಾದಂತಹ ಒಳ್ಳೆಯ ಜ್ಞಾನವನ್ನು ನಾನು ಪಡೆದಿದ್ದೇನೆ, ನಾನೇ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ಬೇರೆಯವರ ಒಂದು ಹೇಳ್ತಕ್ಕಂಥ ಒಂದು ಮಾತು ಅಂದರೆ ಆ ಮಾತನ್ನು ನಾವು ನೆಚ್ಚಿಕೊಳ್ತೀರಾ, ಒಳಿತನ್ನು ಬೇರೆಯವರಿಗೆ ಒಳಿತನ್ನು ಮಾಡುವ ಬದಲು ಇನ್ನುಳಿದ ಜೀವನದ ಉದ್ದಕ್ಕೂ ತನ್ನನ್ನು ತಾನು ಮೆರೆಸಿಕೊಳ್ಳುವುದರಲ್ಲಿಯೇ ಮಗ್ನಾಗಿರುತ್ತಾನೆ ಅಂತ. ಯಾವಾಗಲೂ ಅಂದರೆ ಒಂದು ಸಲ ಆ ರೀತಿಯ ಒಂದು ಮನೋಸ್ಥಿತಿ ಬಂತು ಅಂತಂದರೆ ಯಾವಾಗಲೂ ಕೂಡ ಬೇರೆಯವರು ನನ್ನನ್ನು ಉಗುಳಬೇಕು, ಅವ್ರು ಉಗುಳಿದ್ರೆ ಅಂದರೆ ನಾನು ಆ ಥರ ನನ್ನ ಮೇಲ್ಮಟ್ಟದಲ್ಲಿ ಇದ್ದೇನೆ ಜೀವನದಲ್ಲಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಏನಂತಂದರೆ ಉಗುಳಿಕೆಯ ಮಾತಿಗೆ ನಾವು ಯಾವುದೇ ರೀತಿಯ ಬೆಲೆಯನ್ನು ಕೂಡ ಕೊಡಬಾರದು. ನಾವೇನಾಗಿದ್ದೀವೋ ಅದೇ ಆಗಿರ್ತೀವಿ ಅಲ್ವಾ. ಯಾರೋ ಒಬ್ರು ಏನಾದರೂ ಹೇಳಿದ್ರು ನೀವು ಹಾಗಿದ್ದೀರಾ, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಅಥವಾ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮಗೆ ಸಾಕಷ್ಟು ಜ್ಞಾನ ಇದೆ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ನೀವು ಕೇಳಿರ್ಬೋದು. ಅವ್ರು ಹೇಳಿದ ತಕ್ಷಣ ನಿಮಗೆ ಜ್ಞಾನ ಬರೋದಿಲ್ಲ. ಜ್ಞಾನ ಅಂತಕ್ಕಂಥದ್ದು ಯಾರು ಕಷ್ಟಪಟ್ಟು ಸಾಧನೆ ಮಾಡಿ ಪಡೆದಿರ್ತಾರೋ ಅವ್ರಿಗೆ ಕೂಡ ಲಭಿಸುತ್ತೆ ಹೊರತು ಯಾರೋ ಒಬ್ಬರು ಬಂದು ಹೊಗಳ್ಬಿಟ್ರೆ ಅದು ನಿಮಗೆ ಜ್ಞಾನ ಬರುತ್ತೆ ಅಂತ ಬಹುಶಃ ಅದೊಂದು ತಪ್ಪಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನಲ್ಲಿ ಭಾಳ ಮಾರ್ಮಿಕವಾಗಿ ಅಪ್ಪಣ್ಣನವರು ಹೇಳ್ತಾ ಹೋಗ್ತಾರೆ. ವಂದನೆಗೆ ನಿಲ್ಲಬೇಡ ಅಂತಕ್ಕಂಥದ್ದು. ಇನ್ನು ಎರಡನೇದು, ನಿಂದೆ ಗಂಜಿ ಓಡಲಿ ಬೇಡ. ಇದು ನೋಡಿ ಬಹಳ ಚೆನ್ನಾಗಿದೆ. ಇದು ಇವತ್ತಿನ ಸಮಾಜಕ್ಕೆ ಅತ್ಯಂತ ಪ್ರಮುಖವಾಗಿ ಕೊಡ್ತಕ್ಕಂಥ ಒಂದು ಸಂದೇಶ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂಗಂದ್ರೆ ಏನು, ನಿಂದೆ ಅಂದರೆ ತೆಗಳಿಕೆ. ಯಾರೋ ಒಬ್ಬರು ಬೈತಾರೆ, ಏನೋ ಆಡ್ಕೊಳ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಕೆಟ್ಟದ್ದು ಹೇಳ್ತಾರೆ. ಬಂಧುಗಳೇ, ಇವತ್ತಿನ ಸಮಾಜದಲ್ಲಿ ನೀವೇನಾದರೂ ಮಾಡಿ, ಒಳ್ಳೆಯದು ಮಾಡಿ ಅದಕ್ಕೊಂದು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿ ಅದಕ್ಕೊಂದು ಮಾತಾಡ್ತಾರೆ, ಯಾರೋ ಅಂದರೆ ಎದುರುಗಡೆ ಚೆನ್ನಾಗೆ ಮಾತಾಡ್ತಾ ಇರ್ತಾರೆ, ಇದೊಂದು ಬಹಳ ವಿಪರ್ಯಾಸ ಅಂತ ಹೇಳ್ಬೋದು. ಆಮೇಲೆ ಕೆಲವು ಕಡೆ ತಿರಸ್ಕಾರ ಮಾಡ್ತಾರೆ. ಇವತ್ತು ಹೇಗೆ ಅಂತಂದರೆ ಸಮಾಜದಲ್ಲಿ ನಿಮ್ಮ ಹತ್ರ ಎಲ್ಲ ಇದ್ದರೆ ಏನು ಹೇಳ್ತಾರೆ, ಗಂಟಿದ್ದರೆ ಊರೆಲ್ಲ ನೆಂಟರು ಅಂತ ಒಂದು ಮಾತು ಬರುತ್ತೆ. ನಿಮ್ಮ ಹತ್ರ ಎಲ್ಲ ಇದ್ದರೆ ಎಲ್ಲರೂ ಬರ್ತಾರೆ. ನಿಮ್ಮ ಹತ್ರ ನೀವು ಎಲ್ಲೋ ಒಂದು ಕಡೆ ಸೋತ್ರಿ ಜೀವನದಲ್ಲಿ, ಏನಾದರೂ ಒಂದು ಕಳ್ಕೊಂಡಾಗ, ಯಶಸ್ಸು ಇಲ್ಲ ಅಂತ ಅಂದಾಗ ಜನರು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಸೊ ಅದೊಂದು ಬಹಳ ಅದು ನಿಂದೆ ಬೈತಾರೆ ಈ ಜನ ಅಂತಕ್ಕಂಥ ಹಿಂದೆ ಮುಂದೆ ಅದು ಆಗಿರ್ಬೋದು ಅಥವಾ ಹಿಂದೆ ಆದರೂ ಪಕ್ಕದಲ್ಲಿ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೂ ಕೂಡ ನಮಗೆ ಕೆಟ್ಟ ಮಾತುಗಳನ್ನು, ಕೆಟ್ಟ ನುಡಿಗಳನ್ನು ಅವರು ಆಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ನಾವೇನು ಮಾಡಬೇಕು ಅವಾಗ ಅಂತಂದರೆ, ಈಗ ನಮ್ಮಲ್ಲಿ ನಮ್ಮ ನಡೆನುಡಿಗಳಲ್ಲಿ ತಪ್ಪಾಗಿದ್ದರೆ, ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಒಂದು ಮಾತು ಬರುತ್ತೆ, ಕರೆಕ್ಷನ್ ಆಫ್ ದ ಮಿಸ್ಟೇಕ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ. ಅಂದರೆ ಮಿಸ್ಟೇಕು ನಾವು ಎಲ್ಲರೂ ಮಾಡ್ತಾರೆ, ಯಾರೂ ಪರ್ಫೆಕ್ಟ್ ಇಲ್ಲ, ನೋಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಅಲ್ವಾ. ಯಾರೂ ಕೂಡ ಏನು ನೂರಕ್ಕೆ ನೂರರಷ್ಟು ಸರಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಬಹುಶಃ ಎಲ್ಲೂ ಇಲ್ಲ. ತಪ್ಪುಗಳು ಆಗ್ತವೆ ಸಹಜ. ಹಂಗಂದ್ಬಿಟ್ಟು ನಾವು ಯಾವಾಗಲೂ ತಪ್ಪು ಮಾಡಬೇಕು ಅಂತಲೇ ಏನಿಲ್ಲ. ತಪ್ಪು ಮಾಡಿ ಅದರಿಂದ ಕಲಿಬೋದು, ಒಂದು ಪಾಠವನ್ನು ಕಲಿತು ಅದನ್ನು ತಿದ್ದುಕೊಂಡು ಮುಂದೆ ಏನು ಸರಿ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ ಹೋಗಬೇಕೇ ಹೊರತು ಬಾಳನ್ನು ನಡೆಸಬೇಕೇ ಹೊರತು ಅವಾಗೇನು ನಮ್ಮಿಂದ ತಪ್ಪು ಆಗದೆ ಇತರರು ಅದನ್ನು ಅಂದರೆ ನೆಕ್ಸ್ಟ್ ಮುಂದೆ ಭವಿಷ್ಯದಲ್ಲಿ ಆ ಥರ ತಪ್ಪು ಆಗದೆ ನೋಡ್ಕೊಳ್ಬೇಕು. ಜೊತೆಗೆ ನಮ್ಗೆ ಯಾರಾದರೂ ಅವಮಾನ ಮಾಡಬೇಕು ಅಂತ ಉದ್ದೇಶದಿಂದ ಏನಾದರೂ ಅವರೇನಾದರೂ ಬೈದಿದ್ದರೆ ಅವರ ಮುಂದೆ ಅದನ್ನು ಲೆಕ್ಕಿಸದೆ, ಅದಕ್ಕೆ ಆರ್ಟ್ ಆಫ್ ಇಗ್ನೋರೆನ್ಸ್ ಅಂತಾರೆ. ಅಂದರೆ ಏನಂದರೆ, ಉದಾಹರಣೆಗೆ ಈಗ ನನ್ನ ಹತ್ರ ಒಂದು 10 ರೂಪಾಯಿ ಕಾಸಿರುತ್ತೆ ಅಂತ ಇಟ್ಕೊಳ್ಳಿ, ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ನೀವು ಅದನ್ನು ಈಸ್ಕೊಂಡ್ರೆ, ಅದನ್ನು ತೊಗೊಂಡ್ರೆ ನೀವು, ನನ್ನ ಬಳಿ ಇರತಕ್ಕಂಥ ಹಣ ನಿಮ್ಮ ಬಳಿಗೆ ಬರುತ್ತೆ, ಆಯಿತಾ. ನೀವೇನಾದ್ರೂ ಅದನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಎಲ್ಲೋಗುತ್ತದು, ಅದು ವಾಪಸ್ ಮತ್ತೆ ನನ್ನ ಬಳಿಗೆ ಬರುತ್ತಲ್ವ. ಹಾಗಾಗಿ ಈಗ ನಾನೇನಾದರೂ ಕೆಟ್ಟ ಮಾತನ್ನು ನಿಮಗೆ ಹೇಳಿದ್ರೆ ಅದನ್ನು ನೀವು ಒಪ್ಪಿಕೊಂಡ್ರೆ ಅದು ನಿಮ್ಗೆ ಅನ್ವಯ ಆಗುತ್ತೆ. ನೀವು ಒಪ್ಕೊಳ್ದೇ ಇದ್ದರೆ ಅನ್ವಯ ಆಗೋದಿಲ್ವಲ್ಲ. ಅದು ಯಾರಿಗೆ ಅನ್ವಯ ಆಗುತ್ತೆ? ನನಗೆ ಅನ್ವಯ ಆಗುತ್ತೆ. ಅಂದರೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ನೀವೇನಾದರೂ ಮಾಡಿ ಜನ ಮಾತಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕೆಟ್ಟ ಉದ್ದೇಶದಿಂದ ನಿಮ್ಮನ್ನು, ಅಂದರೆ ಇವು ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತಂದರೆ, ಯಾರಾದರೂ ಒಬ್ಬರು ಅಂದರೆ ನಮ್ಮ ನೆರೆಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ ಅಥವಾ ಮುಂದಕ್ಕೆ ಬರ್ತಾರೆ ಅಂತಂದಾಗ ಕಾಲೆಳೆಯುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅಂತ ಅದರ ಬಗ್ಗೆ ನಾವು ಗಮನವನ್ನು ಕೊಡಬಾರ್ದು. ಆರ್ಟ್ ಆಫ್ ಇಗ್ನೋರೆನ್ಸ್, ಅದನ್ನು ಕಡೆಗಣಿಸಿ, ಅದ್ರ ಬಗ್ಗೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಕೊಡದಿರಾ, ಅದನ್ನ ಕಿವಿ ಮೇಲೆ ಹಾಕ್ಕೊಳ್ದಿರಾ, ಏನು ಮಾಡಬೇಕು, ಗಟ್ಟಿ ಮನಸ್ಸಿನಿಂದ ಜೀವನದ ಹೆಜ್ಜೆಗಳನ್ನು ಮುಂದಕ್ಕೆ ಇಡ್ತಾ ಹೋಗಬೇಕಾಗುತ್ತೆ. ಸೊ ಅಂತಕ್ಕಂಥದ್ದು. ಇನ್ನು ಮೂರನೇ ಸಾಲಲ್ಲಿ ಬರುತ್ತೆ, ಹಿಂದೂ ಮುಂದೂ ಆಡಲಿ ಬೇಡ. ಇದು ನೋಡಿ ಹೆಂಗೆ ಆಡ್ತಾರೆ ಅಂತಂದರೆ,
ಮುಂದೆ ನಿಮ್ಮ ಮುಂದೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಏನು ನಿನಗಿಂತ ಇನ್ಯಾರೂ ಇಲ್ಲ, ನೀನೇ ಒಳ್ಳೆ ದೊಡ್ಡ ವ್ಯಕ್ತಿ ಅಂತ ಮಾತಾಡೋದು. ಇನ್ನು ಹಿಂದೆ ಹೋಗಿ ಬೇರೆಯವ್ರ ಹತ್ರ ಮಾತಾಡೋವಾಗ ನಮ್ಮ ಬಗ್ಗೆ ತಪ್ಪು ತಪ್ಪು ಮಾತಾಡ್ಕೊಳ್ತಕ್ಕಂಥದ್ದು, ಇದನ್ನು ಈ ಬಹುತೇಕ ಜನರು ಇದನ್ನು ಮಾಡ್ತಾರೆ. ಅದನ್ನು ನಾವು ಕೂಡ ಆ ತಪ್ಪನ್ನು ನಾವು ಕೂಡ ಮಾಡಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಅಪ್ಪಣ್ಣನವರು ಕೊಡ್ತಾರೆ. ಅಂದರೆ ಅದನ್ನು ಯಾವತ್ತು ಅದು ಒಳ್ಳೆಯ ಒಂದು ಅಭ್ಯಾಸ ಅಲ್ಲ ಅಂತಕ್ಕಂಥದ್ದು. ಅಂದರೆ ಈ ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇದೇ ಚಟ ಆಗಿಬಿಡುತ್ತೆ ಮುಂದೆ ಭವಿಷ್ಯದಲ್ಲಿ. ಒಂದಿನ ಅರ್ಥ ಆಗೋದು ಏನಪ್ಪ ಅಂತಂದರೆ ಇವನು ನಂಬಿಕೆಗೆ ಯೋಗ್ಯನಲ್ಲ. ಅಂದರೆ ಒಂದು ಹಂತದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅರ್ಥ ಆಗುತ್ತೆ ಇವನು ನಂಬಿಕೆಗೆ ಯೋಗ್ಯನಲ್ಲ, ಇವನನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಅಂತಕ್ಕಂಥದ್ದು. ಅದಕ್ಕೆ ಒಂದು ಕಡೆ ಒಡಹುಟ್ಟಿದವರು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಆಡ್ತಾರೆ, ನಂಬಿಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳು, ನಂಬಿಕೆಟ್ಟವರಿಲ್ಲವೋ. ನಂಬಿಕೆಯನ್ನು ನಾವು ಯಾವತ್ತೂ ಕಳ್ಕೋಬಾರ್ದು, ನಂಬಿಕೆಯನ್ನು ಇಟ್ಕೊಳ್ಬೇಕು. ಸ್ನೇಹಿತರಲ್ಲಾಗಿರ್ಬೋದು, ಭಗವಂತನಲ್ಲಿ ಆಗಿರ್ಬೋದು, ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ ಅವರೊಂದಿಗೆ ನಂಬಿಕೆಯಿಂದ ನಡ್ಕೊಳ್ಬೇಕು, ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತು ಇಲ್ಲಿ ಭಾಳ ಪ್ರಸ್ತುತ ಅಂತಕ್ಕಂಥದ್ದು. ಇವತ್ತು ನಮಗೆ ಅದು ಬೇಕಾಗಿರ್ತಕ್ಕಂಥ ಒಂದು ಮಾತು ಅಂತ ಹೇಳ್ಬೋದು. ಇನ್ನು ಸಂದೇಹಗೊಳ್ಳಲಿ ಬೇಡ. ಸಂದೇಹ ಅಂದರೆ ಡೌಟು. ಸೊ ಯಾವ ಥರ ಅಂತಂದರೆ ಅನುಮಾನ ಅಥವಾ ಏನು ಇನ್ನೊಬ್ಬರ ಬಗ್ಗೆ ಸಂದೇಹ ಪಡ್ತಕ್ಕಂಥದ್ದು, ಅಥವಾ ಹೇಗಾಗುತ್ತೆ ಅಂತಂದರೆ ನಂಬಿಕೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ಸಂದೇಹವನ್ನು ಪಡಬಾರ್ದು ಅಂದರೆ ನಂಬಿಕೆ ಇದ್ದಾಗ ಸಂದೇಹ ಬರಲ್ಲ ಅಂತಕ್ಕಂಥ ಒಂದು ಮಾತು. ನಂಬಿಕೆ ಅಂದರೆ ವ್ಯಕ್ತಿಗಳು ಪರಸ್ಪರ ಒಲವನ್ನು ಹೊಂದಿರ್ಬೋದು ಅಥವಾ ಒಬ್ಬರಿಗೊಬ್ಬರು ಒಂದು ಒಳಿತನ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಮಾತಿನ ಅರ್ಥದಲ್ಲಿ ಇಲ್ಲಿ ಬರುತ್ತೆ. ಇವತ್ತು ಪ್ರಪಂಚ ನಡೀತಾ ಇರತಕ್ಕಂಥದ್ದೇ ಒಂದು ನಂಬಿಕೆಯ ಮೇಲೆ. ನಂಬಿಕೆ ಅಂತಕ್ಕಂಥದ್ದು ಒಂದು ಆಧಾರ ಸ್ತಂಭ. ಆ ನಂಬಿಕೆಯನ್ನು ಇಟ್ಕೊಳ್ಬೇಕು. ನಾನಾಗಲೇ ಹೇಳ್ದಂಗೆ ಭಗವಂತನ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಮೇಲೆ ನಮಗೆ ಫಸ್ಟು ಮೊದಲನೇದಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ. ಸೊ ಆ ನಂಬಿಕೆಯನ್ನು ಯಾವತ್ತೂ ಕಳ್ಕೊಡ್ಬಾರ್ದು. ಯಾವತ್ತೂ ಕೂಡ ಒಂದು ಆಶಾವಾದ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಅನ್ನೋ ಮಾತನ್ನು ಅವರು ಅಲ್ಲಿ ಹೇಳ್ತಾರೆ. ಸಂಶಯಗೊಂಡ್ರೆ ಏನಾಗುತ್ತೆ? ಸಂಶಯದ ನಡೆನುಡಿಯು ವ್ಯಕ್ತಿಯ ಮನದಲ್ಲಿ ಸದಾಕಾಲ ಆತಂಕ, ಮನಸ್ಸು ಆತಂಕಕ್ಕೆ ತಲ್ಲಣಕ್ಕೆ ಒಳಗಾಗುತ್ತೆ. ಈ ಸಂಶಯ ಅಂತಕ್ಕಂಥದ್ದು ಬಂದರೆ, ಡೌಟ್ ಅಂತಕ್ಕಂಥ ಹೇಳ್ತಾರೆ, ಆ ಡೌಟ್ ಅಂತಕ್ಕಂಥದ್ದು ಬಂದುಬಿಟ್ರೆ ನಾವು ಯಾವುದೇ ರೀತಿ ನಾವು ಯಾವುದೇ ಕಾರಣಕ್ಕೂ ಸಂತೋಷವಾಗಿ ಇರಲಿಕ್ಕೆ, ಜೀವನದಲ್ಲಿ ಶಾಂತಿಯುತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಮಾತು ಬರುತ್ತೆ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ. ದ್ವಂದ್ವ ಬುದ್ಧಿಯ, ದ್ವಂದ್ವ ಬುದ್ಧಿ ಅಂದರೆ ಏನಂದರೆ ಇದು ಮಾಡಬೇಕು ಅದು ಮಾಡಬೇಕು ಅಂತಕ್ಕಂಥದ್ದು. ದಿಲೆಮಾ ಅಂತಾರೆ, ಯಾವ್ದು ಮಾಡಬೇಕು ಅಂತ ಗೊತ್ತಾ, ಇವಾಗ ಎಲ್ಲೊಂದು ಕಡೆ ಬರಬೇಕು, ಹೋಗ್ಲೋ ಬೇಡವಾ ಅಂತ, ಈಗ ಯಾರಿಗೋ ಒಬ್ಬರು ಸಹಾಯ ಮಾಡಬೇಕು, ಮಾಡಲೋ ಬೇಡವಾ ಅಂತಕ್ಕಂಥ ಎರಡು ರೀತಿಯ ಎರಡೆರಡು ಮನಸ್ಸುಗಳನ್ನು ಹೊಂದಿರತಕ್ಕಂಥದ್ದು ವಿಚಾರ ಅಂತಕ್ಕಂಥದ್ದು. ಇದನ್ನು ಕಳೆದು ಅಂದರೆ ಕೆಲಸಕ್ಕೆ ತೊಡಗುವ ಮುನ್ನ ಇಲ್ಲವೇ ಕೆಲಸವನ್ನು ಮಾಡೋದೋ ಬೇಡವೋ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಕೆಲಸದಲ್ಲಿ ತೊಡಬೇಕಾದ್ರೆ ಮಾಡ್ಬೇಕಂದ್ರೆ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇದರ ಅರ್ಥ ಏನಪ್ಪ ಅಂತಂದರೆ ಯಾವಾಗ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಉದ್ದೇಶ ಒಳ್ಳೆಯದಾಗಿರಬೇಕು ಅಂತಕ್ಕಂಥದ್ದು. ಜೊತೆಗೆ ಅದರ ಹಾಗು ಹೋಗುಗಳನ್ನು, ಪ್ರತಿಯೊಂದು ಯಾವುದೇ ಕೆಲಸ ಮಾಡಿ ನೀವು ಅದರಲ್ಲಿ ಪ್ರೋಸ್ ಮತ್ತು ಕಾನ್ಸ್ ಅಂತ ಇದ್ದೇ ಇರುತ್ತಲ್ವಾ, ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಸರಿಯಾಗಿ ಮೊದಲೇ ನಾವು ಯೋಚನೆ ಮಾಡಬೇಕು, ಯೋಚನೆಯನ್ನು ಮಾಡಿ ತೀರ್ಮಾನಕ್ಕೆ ಬರಬೇಕು, ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಆಮೇಲೆ ಕೆಲಸಕ್ಕೆ ಕೈ ಹಾಕ್ಬಿಟ್ಟು ಒಂದು ಅರ್ಧಂಬರ್ಧ ಮಾಡಿ ಅದನ್ನು ಬಿಟ್ಟು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಏನು ಮಾಡಬೇಕು ಅದು ಆ ಥರ ಮಾಡಿದ್ರೆ ಅದು ಒಳ್ಳೆಯದಾಗೋದಿಲ್ಲ ಅಂತ. ಯಾವುದೇ ಕೆಲಸ ಮಾಡಬೇಕಾದರೂ ಉತ್ತಮ ರೀತಿಯಲ್ಲಿ ಒಂದು ಯೋಜನೆಯನ್ನು ಮಾಡಿಕೊಂಡು ಪೂರ್ವ ನಿಶ್ಚಿತತೆಯಿಂದ, ಅಂದರೆ ಅದಕ್ಕೆ ಬೇಕಾದಂತಹ ಪ್ಲಾನಿಂಗ್ ಯೋಜನೆಯನ್ನು ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ತುಂಬ ಪ್ರಾಮಾಣಿಕತೆಯಿಂದ ಕಾಲದ ಮಿತಿಯೊಳಗೆ ಒಂದೇ ಮನಸ್ಸಿನಿಂದ ಮಾಡಿ ಆ ಕೆಲಸವನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂತಹ ಒಂದು ಮಾತಾಗಿದೆ. ಸೊ ಹಾಗಾಗಿ ಬಸವಪ್ರಿಯ ಅಂತಕ್ಕಂಥವನು, ಬಸವಪ್ರಿಯ ಅಂತಂದರೆ ಶಿವಶರಣ ಬಸವಣ್ಣನವರ ಮೆಚ್ಚುಗೆಗೆ ಅಥವಾ ಒಲವಿಗೆ ಪಾತ್ರನಾದವನು ಅಂತ ಬರುತ್ತೆ. ಕೂಡಲು, ಎರಡು ನದಿಗಳು ಜೊತೆಗೂಡುವ ಜಾಗ, ಸಂಗಮ, ಕೂಡಲ ಸಂಗಮ ಅಂತ ಚನ್ನಬಸವಣ್ಣ ಇದ್ದನು. 12 ಶತಮಾನದಲ್ಲಿ ಒಬ್ಬ ಶಿವಶರಣ, ಬಸವಪ್ರಿಯ ಕೂಡಲ ಚನ್ನಬಸವಣ್ಣ, ಇದು ಹಡಪದ ಅಪ್ಪಣ್ಣನವರ ವಚನಗಳ ಅಂಕಿತ ನಾಮ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ವಚನವನ್ನು ಹಡಪದ ಅಪ್ಪಣ್ಣನವರು ಬರೀತಾ ಹೋಗ್ತಾರೆ. ಮತ್ತೊಮ್ಮೆ ಹೇಳೋದಾದರೆ, ಒಂದನೆಗೆ ನಂಗೆ ಭಾಳ ಇಷ್ಟ ಆಯ್ತಿದ್ರು, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಒಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ನಡೆಯಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಹಿಂದೂ ಮುಂದೆ ಆಡಲಿ ಬೇಡ,
ಸಂದೇಹಗೊಳ್ಳಲಿಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಯಾವ ಥರ ಅಂತಂದರೆ ಬಸವ ಅಂದರೆ ದ್ವಂದ್ವ ಬುದ್ಧಿ ಇರುತ್ತೆ ಇವತ್ತು, ಆಮೇಲೆ ಮಾತಕ್ಕೆ ಮುಂಚೆ ಸಂದೇಹ ಪಡ್ತಕ್ಕಂಥದ್ದು, ಮತ್ತು ಹಿಂದೆ ಆಡ್ಕೊಳ್ತಕ್ಕಂಥದ್ದು. ಅದು ಹೆಂಗೆ ಹೇಳ್ತಾರೆ ಅಂದರೆ ಹಿಂದೆ ಆಡ್ಕೊಳ್ತಕ್ಕಂಥ ಮಾತು ಅಂತಂದರೆ ಇವತ್ತು ಒಳ್ಳೆ ಮಾತುಗಳು ಆಡ್ತಾ ಇರ್ತಾರೆ, ಹಿಂದೆ ಕೆಟ್ಟ ಮಾತನ್ನು ಆಡ್ತಾ ಇರ್ತಾರೆ. ಅದಕ್ಕೆ ಒಂದು ಕಡೆ ಅಮುಗೆ ರಾಯಮ್ಮರವರು ಒಂದು ವಚನದಲ್ಲಿ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ. ಕನ್ನವ ನಿಕ್ಕುವ ಕಳ್ಳನು ಕನ್ನ ಗಳ್ಳನೆಂದು ಉಸುರುವನೇ, ಯಾರಾದರೂ ಕಳ್ಳರು ನಾನು ಕಳ್ಳ ಅಂತ ಹೇಳ್ಕೊಳ್ತಾರಾ? ಇಲ್ಲ ಅಲ್ವಾ. ಅನ್ಯರ ಕೂಡೆ ಬಣ್ಣ ಬಚ್ಚಣೆಯ ಮಾತಾಡುವ, ಅಂದರೆ ಬೇರೆಯವರ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ಎಂಥ ಸುಮಧುರವಾದ ಮಾತುಗಳನ್ನು, ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಅವರನ್ನು ಒಲಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅನ್ಯರ ಕೂಡೆ ಬಣ್ಣ ಬಚ್ಚಣೆಯ ಮಾತಾಡುವ, ಅಣ್ಣ ಅಪ್ಪ ಎಂಬ ಕುನ್ನಿಗಳ ಮೆಚ್ಚುವನೇ ಅಮುಗೇಶ್ವರ ಲಿಂಗವು ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಅವ್ರಿಗೆ 12ನೇ ಶತಮಾನದಲ್ಲಿದ್ದಂತಹ ಶರಣರು ಅವರಿಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇತ್ತು ಅಂತಂದರೆ, ಸಮಾಜದಲ್ಲಿದ್ದಂತಹ ಒಂದು ಕುಂದುಕೊರತೆಗಳು ಅಥವಾ ಕಂದಾಚಾರಗಳು, ಮೌಢ್ಯತೆಗಳು, ಮೂಢನಂಬಿಕೆಗಳು, ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅಂದರೆ ಅವರ ಈ ಒಂದು ವಚನ ಸಾಹಿತ್ಯದ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತಂದರೆ ಸಮಾಜ ಸುಧಾರಣೆ, ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ಸುಧಾರಿಸಿ ಮುನ್ನಡೆಸಿಕೊಂಡು ಹೋಗತಕ್ಕಂಥ ಒಂದು ಕೆಲಸದಲ್ಲಿ ಬಹಳ ಒಂದು ಶ್ರಮವನ್ನು ಹಾಕಿ ಎಲ್ಲ ಶರಣರು ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಹಡಪದ ಅಪ್ಪಣ್ಣನವರು ಕೂಡ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ಅವರು ವಹಿಸ್ತಾರೆ. ಇನ್ನು ಆ ಹಡಪದ ಅಪ್ಪಣ್ಣನವರು ಅವ್ರ ಬಗ್ಗೆ ಇನ್ನೊಂದಷ್ಟು ಕೆಲವಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತಂದರೆ, ಬಹಳಷ್ಟು ಉತ್ತಮವಾದಂತಹ ವಚನಗಳನ್ನು ಬರೀತಾ ಆ ಒಂದು ಕಾಲದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ 12ನೇ ಶತಮಾನದಂತಹ ಕಾಲದಲ್ಲಿ ಧರ್ಮ ಪ್ರಭುತ್ವ ಇತ್ತು. ಅವತ್ತು ಧರ್ಮಗಳು ಅತ್ಯಂತ ಹೆಚ್ಚಿನ ಒಂದು ಏನು ಹೇಳ್ತಾರೆ ಡಾಮಿನೇಷನ್ ಅಂತ ಕರೀತಾರೆ, ಧರ್ಮ ಪ್ರಭುತ್ವ ಅಂತಕ್ಕಂಥದ್ದು ಇತ್ತು. ಆ ಕಾಲದಲ್ಲಿ ಸೃಷ್ಟಿ ಮಾಡಿದಂತಹ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ನಿವಾರಿಸಲು ಬಹಳ ಪ್ರಮುಖವಾದ ಕೆಲಸವನ್ನು ನಮ್ಮ ಶರಣರಾದಂತಹ ಹಡಪದ ಅಪ್ಪಣ್ಣನವರು ಕೂಡ ಅಲ್ಲಿ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಾಮಾಜಿಕ ಅಸಮಾನತೆಯ ಕ್ರೂರ ದೃಷ್ಟಿಗೆ ಬಲಿಯಾದ ಜನಾಂಗದವರು, ಅಂದರೆ ಹಡಪ ಅಂದರೆ ಇವತ್ತು ಕೂಡ ಅದನ್ನು ಅತ್ಯಂತ ಕ್ಷುಲ್ಲಕವಾಗಿ ಅಂದರೆ ಕಡಿಮೆ ಕೀಳಾಗಿ ಕಾಣ್ತಕ್ಕಂಥ ಒಂದು ಮನಸ್ಥಿತಿಗಳು ಇರತಕ್ಕಂಥ ಜನರನ್ನು ನಾವು ಕಾಣ್ತೀವಿ. ಅವತ್ತೇ ಕೂಡ ಬಸವಣ್ಣನವರು ಒಂದು ನಿಯಮವನ್ನು ಮಾಡಿದರು. ಈಗಾಗಲೇ ಹೇಳಿದಾಗೆ ಮೊದಲು ಯಾರಾದರೂ ಬಸವಣ್ಣನವ್ರನ್ನ ಭೇಟಿ ಮಾಡಲಿಕ್ಕೆ ಬಂದರೆ ಹಡಪದ ಅಪ್ಪಣ್ಣನನ್ನು ಮೊದಲು ಭೇಟಿ ಮಾಡಿ ನಂತರದಲ್ಲಿ ಬಸವಣ್ಣನನ್ನು ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಕಾಯಕವೇ ಮುಖ್ಯ, ಅಂದರೆ ಅದೇ ದೊಡ್ಡದು ಕೆಲಸ, ಕಾಯಕವೇ ಕೈಲಾಸ, ನಮ್ಮ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು, ಇಲ್ಲಿ ಯಾವುದೇ ಜಾತಿ ಭೇದ ಅಂತಕ್ಕಂಥದ್ದು ಬರಬಾರದು ಅಂತಕ್ಕಂಥದ್ದು ಒಂದು ಮಾತು ಬರುತ್ತೆ. ಸೊ ಹಾಗಾಗಿ ಒಂದು ಕಡೆ ಅವ್ರು ಹೇಳ್ತಾರೆ ಯಾವ ಕಾಯಕ ನಿಷ್ಠೆ ಯಾವ ಥರ ಬರುತ್ತೆ, ಅವರು ಅಡಪದ ಅಪ್ಪಣ್ಣನವ್ರ ಪ್ರಕಾರ ಒಂದು ಮಾತು ಹೇಳ್ತಾರೆ, ಕಾಯಕ ಮಾಡದೆ ಹುಣ್ಣುವುದು ಅಪರಾಧ. ಅಂದರೆ ಕೆಲಸ ಇವತ್ತು ಎಷ್ಟು ಜನ ನಮ್ಮಲ್ಲಿ ಯಾವ ಥರ ಇದ್ದಾರೆ ಅಂದರೆ ಸೋಮಾರಿಗಳು, ಕೆಲಸನೇ ಮಾಡಲ್ಲ, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆ ಪೂಜೆ ಈ ಪೂಜೆ ಅದು ಇದು ಸುಮ್ಮನೆ ಕಾಲ ಕಳೀತಾರೆ. ಕೆಲಸ ಮಾಡದೇ ಇದ್ದರೆ ಯಾವುದೂ ನಮಗೆ ಎಲ್ಲೂ ಯಾವ ದೇವರು ಕೂಡ ಎಲ್ಲೂ ಕೂಡ ಏನನ್ನೂ ಕೂಡ ದೊರೆಯೋದಿಲ್ಲ ಅಂತ. ಇನ್ನೊಂದು ಇವತ್ತು ನಮ್ಮಲ್ಲಿ ಜನಗಳಲ್ಲಿ ಏನಾಗಿದೆ ಅಂತಂದರೆ ಅತಿ ಆಸೆ, ಯಾವುದೋ ಯಾರದೋ ಹಣಕ್ಕೆ ಪರರ ವಸ್ತುಗಳಿಗೆ ಆಸೆ ಪರದ್ರವ್ಯಕ್ಕೆ ಆಸೆ ಪಡ್ತಕ್ಕಂಥ ಒಂದು ಮನೋವೃತ್ತಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಪರದ್ರವ್ಯಕ್ಕೆ ಯಾವತ್ತೂ ನಾವು ಆಸೆ ಪಡೋಕ್ಕೆ ಹೋಗಬಾರ್ದು ಅಂತಕ್ಕಂಥ ಮಾತು, ಅಥವಾ ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಕ್ಕಂಥ ಮಾತನ್ನು ಬಹುಶಃ ಇವತ್ತು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಹಾಗೆ ಒಂದು ಕಡೆ ಈ ಕಾಯಕನೇ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಒಂದು ವಚನವನ್ನು ಹೀಗೆ ಹಡಪದ ಅಪ್ಪಣ್ಣನವರು ಬರೀತಾರೆ. ಅಲ್ಲಿ ಕಾಯಕದ ಒತ್ತನ್ನು ಅವರು ಅಂದರೆ ಕಾಯಕದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಒಂದು ವಚನ ಹೀಗಿದೆ, ಅನ್ನ ಉದಕವ ಕೊಂಡೆಹೆನೆಂದಡೆ ಭೂಮಿಯ ಹಂಗು. ಇದನ್ನ ದಯಮಾಡಿ ಎಲ್ಲರೂ ಕೇಳಿಸ್ಕೋಬೇಕು. ಅನ್ನ ಉದಕವ ಕೊಂಡೆಹೆನೆಂದಡೆ ಭೂಮಿಯ ಹಂಗು, ಹೊನ್ನ ಹಿಡಿದೆಹೆನೆಂದಡೆ ಲಕ್ಷ್ಮಿಯ ಹಂಗು, ಕಾಲ ಕೊಂಡೆಹೆನೆಂದಡೆ ಹಾಲ ಕೊಂಡೆಹೆನೆಂದಡೆ ಹಸುವಿನ ಹಂಗು, ಹೂಫಲಾದಿಗಳ ಕೊಂಡೆಹೆನೆಂದಡೆ ತರುಮರದ ಹಂಗು, ತರೆಗೆಲೆಯ ಕೊಂಡೆಹೆನೆಂದಡೆ ವಾಯುವಿನ ಹಂಗು, ಬಯಲಾಪೇಕ್ಷೆಯ ಕೊಂಡೆಹೆನೆಂದಡೆ ಆಕಾಶದ ಹಂಗು, ಇದನ್ನರಿದು ಇವೆಲ್ಲವನ್ನು ಕಳೆದು ವಿಶ್ವ ಬ್ರಹ್ಮಾಂಡಕ್ಕೆ ನಡೆ ನುಡಿ ಚೈತನ್ಯವಾದ ಜಂಗಮಲಿಂಗದ ಪಾದವಿಡಿದು ಅವರು ಬಿಟ್ಟ ಪ್ರಸಾದವ ಉಟ್ಟ ಮೈಲಿಗೆಯ ಉಗುಳ ತಾಂಬೂಲವ ಈ ತ್ರಿವಿಧವ ಕೊಂಡೆನ್ನ ಭವಂ ನಾಸ್ತಿಯಾಯಿತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಅಪ್ಪಣ್ಣನವರು ಅನ್ನ ಹೊನ್ನು ಹೆಣ್ಣು ಹಾಲು ಹೂಹಣ್ಣು ತರಗೆಲೆ ಇವುಗಳನ್ನೆಲ್ಲ ನೀವು ಯಾವುದನ್ನು ನೇರವಾಗಿ ತೆಗೆದುಕೊಂಡರೂ ಕೂಡ ಅದು ಇನ್ನೊಂದರ ಮೇಲೆ
ಹಂಗಾಗಿರುತ್ತೆ ಅಂತಕ್ಕಂಥ ಮಾತನ್ನು ಬರುತ್ತೆ. ಇದ್ಯಾವುದು ನಾವು ಮಾಡಿರ್ತಕ್ಕಂಥದ್ದಲ್ಲ ಅಂತ. ಹಾಗಾಗಿ ತನ್ನ ತಾಂಬೂಲದ ಕೆಲಸ ಮಾಡಿ ಇಲ್ಲೊಂದು ಕಡೆ ಅದನ್ನು ಅವರು ಇದು ಮಾಡ್ತಾರೆ, ಅಂದರೆ ಉಲ್ಲೇಖ ಮಾಡ್ತಾರೆ. ತಾಂಬೂಲ ಅಂದರೆ ಕಾಯಕ, ಅವರ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಂತಹ ಪ್ರಸಾದವನ್ನು ತಿಂದರೆ ನನ್ನ ಹುಟ್ಟು ಸಾರ್ಥಕವಾಗುತ್ತದೆ ಮತ್ತು ಮುಕ್ತಿ ದೊರೆಯುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಶ್ರಮಪಟ್ಟು ಏನೇ ಕೆಲಸ ಮಾಡಿದ್ರೂ ಕಷ್ಟಪಟ್ಟು ದುಡಿದು ಜೀವನವನ್ನು ಮಾಡಬೇಕು ಅಂತಕ್ಕಂಥ ಬಹು ಮುಖ್ಯವಾದಂತಹ ಮೌಲ್ಯಗಳನ್ನು ಅವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಡಪದ ಅಪ್ಪಣ್ಣನವರ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದಿನ ಮುಂಬರುವ ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಬಹುಶಃ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸಿ ವಿರಮಿಸುತ್ತಿದ್ದೇನೆ. ನಿರಂತರವಾಗಿ ನೋಡುತ್ತೀರಿ, ಇದು ಶ್ರೀ ಬಸವ ಟಿವಿ, ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.